ಇದೇ ತಿಂಗಳು 13ನೇ ತಾರೀಕು ಜನತಾ ಜಲಾಧಾರೆ ಬೃಹತ್ ಸಮಾವೇಶ ರಾಜ್ಯ ಮಟ್ಟದ ಸಮಾವೇಶ ಆಯೋಜನೆ ಮಾಡಿರುವಂಥದ್ದು ಇವತ್ತೇನು ಸಮಗ್ರ ನೀರಾವರಿ ಯೋಜನೆಗಳನ್ನ ಇಂಪ್ಲಿಮೆಂಟೇಷನ್ಸ್ ಮಾಡಬೇಕು ಇಡೀ ಕರ್ನಾಟಕದ ಎಲ್ಲ ಸುಮಾರು 180 ವಿಧಾನಸಭಾ ಕ್ಷೇತ್ರಗಳಿಗೆ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಕುಡಿಯೋ ನೀರಿಗೆ ಅಂತೇಳಿ ಇವತ್ತೇನು ಆದಷ್ಟು ಒಂದು ಯೋಜನೆ ರೂಪಿಸ್ಕೊಂಡು ಇವತ್ತು ಜನತಾ ಜಲಾಧಾರೆ ಅನ್ನತಕ್ಕಂಥ ಒಂದು ಆ ಒಂದು ಕಾರ್ಯಕ್ರಮ ನಂಬ್ಕೊಂಡು ಇವತ್ತೇನು ನಮ್ಮ ಪಕ್ಷ ಹೊಂದಿದೆಯೋ ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಸನ್ಮಾನ್ಯ ಕುಮಾರಣ್ಣ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮುಂದೆ ಮುಖ್ಯಮಂತ್ರಿ ಆಗೋ ಅವರ ಸಾರಥ್ಯದಲ್ಲಿ ಇವತ್ತು ನಾವು ಒಂದು ಒಳ್ಳೆ ಯೋಜನೆ ಏನು ರೈತರು ಕೊಡಬೇಕು ಅನ್ನೋತಕ್ಕಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವೋ ಆ ನಿಟ್ಟಿನಲ್ಲಿ 13ನೇ ತಾರೀಕು ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಸುಮಾರು 4-5 ಲಕ್ಷ ಜನಗಳು ಭಾಗವಹಿಸುವಂಥ ಎಲ್ಲ ನಿರೀಕ್ಷೆ ಇದೆ. ಹಾಗಾಗಿ ಈಗಾಗಲೇ ಎಲ್ಲದಕ್ಕೂ ಕೂಡ ಅದಕ್ಕೆ ತಯಾರಿ ಕೂಡ ನಡೀತಾ ಇದೆ. ನೆಲಮಂಗಲ ಬೆಂಗಳೂರು ಮರದ ಸಮಸ್ಯೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಜನಗಳಿಗೆ ಅಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದು ಉದ್ದೇಶ ಇಟ್ಕೊಂಡು ಟ್ರಾಫಿಕ್ ವ್ಯವಸ್ಥೆನ ಕಂಟ್ರೋಲ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಯಾರು ಕೂಡ ನಮ್ಮ ಸಮಾವೇಶದಿಂದ ಮಾಡಿಕೊಂಡಿರುವಂಥದ್ದು ಒಂದು ಒಳ್ಳೆ ಕಾರ್ಯಕ್ರಮ. ಸೊ ಹಾಗಾಗಿ ಸಮಸ್ಯೆ ಮಾಡಿ ಕಾರ್ಯಕ್ರಮ ಮಾಡೋದು ಬೇಡ ಅನ್ನೋ ಉದ್ದೇಶ ಇಟ್ಕೊಂಡು ಕುಮಾರಣ್ಣ ನೆಲಮಂಗಲ ಬೈಪಾಸ್ ಕುರಿಗಲ್ ಬೈಪಾಸಿಂದ ಸುಮಾರು 1 ಕಿಲೋಮೀಟರ್ ಒಳಗಡೆ ರೈಟ್ ಸೈಡಲ್ಲಿ ಇವತ್ತು ಆ ಸಮಾವೇಶವನ್ನು ಅಲ್ಲಿ ಸ್ಥಳ ನಿಗದಿ ಆಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾನು ಕೂಡ ಸನ್ಮಾನ್ಯ ಕುಮಾರಣ್ಣವ್ರ ಜೊತೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದಲ್ಲೇ ಬಹಳಷ್ಟು ಈಗಾಗಲೇ ಎಲ್ಲ ತಯಾರಿ ನಡೀತಾ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಅನ್ನೋದು ತಪ್ಪಾಗೋದಿಲ್ಲ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮ ಹಿಂದೆ ಆಗಿರಲ್ಲ, ಮುಂದೆ ಕೂಡ ಆಗಲ್ಲ ಅನ್ನೋ ಒಂದಷ್ಟು ಆ ಒಂದು ಆ ಭಾವನೆ ನಮಗಿದೆ. ಯಾಕೆಂದರೆ ಪೂರ್ವ ತಯಾರಿ ಆಗಿದೆ ಅಂತಂದರೆ ಸ್ಟೇಜೇ ಭಾಳ ವಿಶೇಷವಾಗಿದೆ. ಸುಮಾರು ಎಲ್ ಇಡಿದೆಯಲ್ಲ ಮುಂದೆ ಡಿಸ್ಪ್ಲೇ ಕೊಡುವಂಥ ನೀರಾವರಿ ಸಮಗ್ರ ನೀರಾವರಿ ಯೋಜನೆಗಳ ಬಗ್ಗೆ ಜನಗಳಿಗೆ ತಿಳುವಳಿಕೆ ಮಾಡಲಿಕ್ಕೆ ಹೊರಟಿರೋದಿದೆಯಲ್ಲ ಅದು ಆ ಸ್ಟೇಜ್ ಹಿಂದ್ಗಡೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಸುಮಾರು 800 ಅಡಿ ಬರೀ ಎಲ್ಲಿಡಿನೇ ಹಾಕುವಂಥ ಮಟ್ಟಕ್ಕೆ ಇವತ್ತು ಮತ್ತು 5 ಲೇಯರ್ ಕೆಳಗಡೆ ನೀರು ಹರಿಯುವಂಥದ್ದಾಗ್ಬೋದು. ಮತ್ತು ನಮ್ಮ ಸಿಂಬಲ್ ಇವತ್ತೇನು ಬಿಂದಿಗೆಯಿಂದ ನೀರು ಹರಿಯೋದಿದೆಯೋ ಆ ಸ್ಟ್ಯಾಚುಗಳಾಗ್ಬೋದು. 5 ಲೇಯರ್ ಥರ ಭಾಳ ಬ್ಯೂಟಿಫುಲ್ ಸ್ಟೇಜ್ ಇದು. ಮತ್ತು ಅಲ್ಲಿ ಒಳಗೆ ಬಂದರೆ ಏನೋ ಒಂದು ಹಬ್ಬದ ವಾತಾವರಣ ಹಬ್ಬನೇ ವಾತಾವರಣ ಆಗ್ತಾಯಿದೆ ಅನ್ನೋವಂಥ ಒಂದು ಸೃಷ್ಟಿಯಾಗುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಅದು. ಖಂಡಿತ ನನಗೆ ನಂಬಿಕೆ ಇದೆ ಅಲ್ಲಿ ಬರುವಂಥ ಜನ ಭಾಳ ಖುಷಿ ಆಗ್ತಾರೆ. ಆ ಕಾರ್ಯಕ್ರಮದ ರೂಪುರೇಷೆಗಳು ಮತ್ತು ಅಲ್ಲಿ ತಯಾರಿ ಆಗ್ತಿರ್ತಕ್ಕಂಥ ಎಲ್ಲನೂ ಕೂಡ ಜೊತೆಯಲ್ಲಿ ಅಲ್ಲಿ ಬರುವಂಥ ಪ್ರತಿಯೊಬ್ಬರು ಕೂಡ ಈಗಾಗಲೇ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಲಿಕ್ಕೆ ತಯಾರಾಗ್ತೈತೆ. ಸೊ ಆ ನಿಟ್ಟಿನಲ್ಲಿ ಈಗ ನನಗೆ ಮತ್ತು ಮಂಜುನಾಥ್ ಅವರಿಗೆ ದಾಸರಳ್ಳಿ ಶಾಸಕರಾದ ಮಂಜುನಾಥ್ ಅವರಿಗೆ ಸಂಪೂರ್ಣ ಊಟದ ವ್ಯವಸ್ಥೆಯನ್ನು ಅಲ್ಲಿ ನಿಭಾಯಿಸ್ಲಿಕ್ಕೆ ಅಂತೇಳಿ ಈಗಾಗಲೇ ನಮಗಾಗಲೇ ಒಂದು ಇಲ್ಲಿ ಒಂದಷ್ಟು ಒಂದಷ್ಟು ನಮಗೆ ನಮ್ಮ ಪಕ್ಷದಿಂದ ಅವರ ಒಂದಷ್ಟು ಆದೇಶದ ಮೇಲೆ ಇವತ್ತು ನಾವು ಕೆಲಸ ನಿರ್ವಹಣೆ ಮಾಡಿಕೊಂಡಿದ್ದೇವೆ. ನಮ್ಮ ವಹಿಸಿದ್ರೆ ಆ ವಹಿಸಿರುವಂಥ ಕೆಲಸವನ್ನು ನಿಭಾಯಿಸ್ತಾ ಇದೆ. ಜೊತೆಯಲ್ಲಿ ಈಗ ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ 1 ತಾಲೂಕಿಂದ 50 ರಿಂದ 60 ರಿಂದ 70 ಬಸ್ಗಳನ್ನ ವ್ಯವಸ್ಥಿತವಾಗಿ ಇವತ್ತು ಆ ಕಾನ್ಫರೆನ್ಸಿಂದ ಜನನ ಕರ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಈಗೇನು ಒಂದಷ್ಟು ಪಾರ್ಟಿ ಮೂಲಗಳಿಂದ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಉದಾಹರಣೆಗೆ ನನ್ನ ಕಾನ್ಫರೆನ್ಸಲ್ಲಿ ಒಂದು ಪಂಚಾಯತಿಗೆ 2 ಬಸ್ತಾರೆ ಸುಮಾರು ನನ್ನ ಕ್ಷೇತ್ರದಿಂದ 70 ಬಸ್ಗಳ ಜನಗಳನ್ನ ಸುಮಾರು 3,500-4,000 ಜನ ನನ್ನ ಒಂದೇ ವಿಧಾನಸಭಾ ಕ್ಷೇತ್ರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಒಂದೇದಿಂದ ಸುಮಾರು 3,500-4,000 ಜನ ಮತ್ತು ಇಡೀ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ನನಗೆ ಗೊತ್ತಿರೋ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ 35,000ಕ್ಕೂ ಹೆಚ್ಚು ಜನ ಭಾಗವಹಿಸ್ತಾರೆ ಅವತ್ತಿನ ಸಮಾವೇಶದಲ್ಲಿ. ಹಾಗಾದರೆ ಕನಿಷ್ಠ ಪಕ್ಷ ಈ ಕೋಲಾರ ಮಂಡ್ಯ ಮೈಸೂರು ಹಾಸನ ಮತ್ತು ಉತ್ತರ ಭಾಗದ ಕೆಲವು ಜಿಲ್ಲೆಗಳು ಏನಿವತ್ತು ರಥ ಹೋಗಿರತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲರೂ ಕೂಡ ಆಲ್ಮೋಸ್ಟ್ ಅವ್ರ ಶಕ್ತಿ ಮೀರಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೇನು ಅನುಕೂಲ ಆಗುತ್ತೆ ಅನ್ನತಕ್ಕಂಥ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಿಟ್ಟಿರೋ ಕಾರ್ಯಕ್ರಮ ಇದೆಯಲ್ಲ, ಭಾಳ ಐತಿಹಾಸಿಕವಂಥ ಕಾರ್ಯಕ್ರಮ. ಸೊ ನಿಟ್ಟಿನಲ್ಲಿ ನಾನು ಕೂಡ ನಮ್ಮ ಈ ಭಾಗದ ಜಿಲ್ಲೆಯ ರೈತರಿಗೆ ಮನವಿ ಮಾಡೋದು
ಮತ್ತೆ ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರುಗಳಿಗೆ ನಾಯಕರುಗಳಿಗೆ ಮನವಿ ಮಾಡೋದು, ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬನ್ನಿ. ನಮ್ಮ ನೀರದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳನ್ನ ಮೂಲ ಗೊತ್ತಿರತಕ್ಕಂಥ ಒಬ್ಬ ರಾಜಕಾರಣಿ ಇದ್ದರೆ ಇದು ಕರ್ನಾಟಕದಲ್ಲಿ, ಅದು ಸನ್ಮಾನ್ಯ ದೇವೇಗೌಡರು. ಅವರೇ ಈ ಕಾರ್ಯಕ್ರಮ ಎಲ್ಲ ಒಂದು ಕಡೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ನನ್ನ ಜೀವ ಇದರೊಳಗಡೆ ಅನ್ನೋ ತೀರ್ಮಾನ ಏನು ಮಾಡ್ಕೊಂಡು ಬಿಟ್ಟವರು. ಆ ನಿಟ್ಟಿನಲ್ಲಿ ಇವತ್ತು ಅವರು ಯಾವತ್ತು ನಿಮ್ಗೆ ಗೊತ್ತಿದೆ, ಅವ್ರು ಇಟ್ಟಂಥ ಹೆಜ್ಜೆ ಯಾವತ್ತೂ ಕೂಡ ಹಿಂದೆ ಇಡೋವಂಥ ಪ್ರಶ್ನೆ ಇಲ್ಲ ಅವ್ರ ಇತಿಹಾಸ ತಗೊಂಡ್ರೆ. ಸೊ ಆ ನಿಟ್ಟಿನಲ್ಲಿ ಆ ಒಂದಷ್ಟು ಹೆಜ್ಜೆಯನ್ನು ಇಟ್ಕೊಂಡು ನೀರು ಕೊಡಬೇಕು ಅನ್ನತಕ್ಕಂಥ ಮಾಹಿತಿಯನ್ನು ಕೊಟ್ಟವರು. ಸೊ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ದೇವೇಗೌಡರು ಮತ್ತು ಕುಮಾರಣ್ಣನಿಗೆ ಶಕ್ತಿ ಕೊಡಬೇಕು. ಮತ್ತು ಎಲ್ಲ ಒಂದು ಕಡೆ ಮುಂದೆ ಬರುವಂಥ ಚುನಾವಣೆ ಕೂಡ 2023 ಎಲೆಕ್ಷನ್ಗಳು ಕೂಡ ಅತಿ ಹೆಚ್ಚು ಸೀಟ್ಗಳನ್ನ ತುಮಕೂರು ಜಿಲ್ಲೆಯಿಂದ ಕೊಟ್ಟು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕೈ ಬಲಪಡಿಸುವಂಥ ಕೆಲಸವನ್ನು ಈ ಜಿಲ್ಲೆಯ ರೈತರು ಮತ್ತು ಪ್ರಮುಖರು ಮತ್ತು ಹಿರಿಯರು ತಾಯಂದಿರು ಎಲ್ಲರೂ ಮಾಡಬೇಕು ಅನ್ನೋಂಥದ್ದು ನಾನು ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ಕೈ ಜೋಡಿಸಿ ಮನವಿ ಮಾಡೋದಿಷ್ಟೇ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ನಾನು ಮನವಿ ಮಾಡಿ ಕೇಳ್ತೇನೆ ಮಾಡಿದ್ದೀನಿ. ಅದೇ ಥರ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ರಾಜ್ಯ ಮಟ್ಟದ ಸಮಾವೇಶ ಬಿಟ್ಟರೆ ಸಮಾರೋಪ ಕ್ಲೋಸಿಂಗ್ ಕಾರ್ಯಕ್ರಮ ಅಂತಲ್ಲ. ಇದು ಯಾವಾಗ ಕ್ಲೋಸ್ ಆಗುತ್ತೆ ಅಂದರೆ ಇಡೀ ಸಮಗ್ರ ನೀರಾವರಿ ಯೋಜನೆಗಳ ನಾವೇನು ರೂಪಿಸ್ಕೊಂಡು ಬಿಟ್ಟಿದ್ದೀವಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇಂಪ್ಲಿಮೆಂಟೇಷನ್ ಆದಮೇಲೆ ಕ್ಲೋಸ್ ಆಗ್ತದೆ ಕಾರ್ಯಕ್ರಮ, ಅಲ್ಲಿವರೆಗೂ ಕ್ಲೋಸ್ ಆಗಲ್ಲ. ಮತ್ತು ಎಲ್ಲ ರಾಜ್ಯಗಳಲ್ಲಿ ಇವತ್ತೇನು ಇಡೀ ಎಲ್ಲ 180 ವಿಧಾನಸಭಾ ಕ್ಷೇತ್ರದ ನೀರನ್ನ ಇವತ್ತು ಆ ಭಾಗದ ನೀರಿನ ಮೂಲ ಏನಿದೆಯೋ ಅವೆಲ್ಲನೂ ಕೂಡ ಇವತ್ತು ಆ ರಥಕ್ಕೆ ಹಾಕೊಂಡು ತುಂಬಿಕೊಂಡು ಭಾಳ ಧಾರ್ಮಿಕವಾಗಿ ಅದನ್ನು ತೊಗೊಬಂದು ಸೀದಾ ಇವತ್ತು ಅಲ್ಲಿ ಪೂಜೆ ಮಾಡಿ ಫಂಕ್ಷನಲ್ಲಿ ಅದು ಮತ್ತೆ ತೊಗೊಂಡೋಗಿ ನಮ್ಮ ಜೆ ಪಿ ಭವನ್ ಆಫೀಸ್ನಲ್ಲಿ ಅಲ್ಲೇ ಒಂದು ಪರ್ಮನೆಂಟಾಗಿ ನೀರನ್ನು ಇದು ಮಾಡಿ ಆ ಎಲ್ಲ ಗಂಗಾ ಜಲವನ್ನು ಅದಕ್ಕೆ ಸುರಿದು ದಿನನಿತ್ಯ ಪೂಜೆ ಮಾಡ್ತಾರೆ. ದಿನನಿತ್ಯ ಪೂಜೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ತಯಾರು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಗಂಗಾರತಿ ಕಾರ್ಯಕ್ರಮ ನಡೀತಾ ಇದ್ದೆ. ಇದು ಇತಿಹಾಸ ಯಾಕಂದರೆ ಗಂಗಾರತಿ ಕಾರ್ಯಕ್ರಮ ಕಾಶಿಯಿಂದ ಬಂದವರೆ ಸುಮಾರು 25-30 ಜನ ಆ ಒಂದಷ್ಟು ಸಾಧುಗಳು ಏನಿದ್ದಾರೋ ಅವರೆಲ್ಲರೂ ಕೂಡ ಬಂದು ಅವರ ಮೂಲಕ ಸುಮಾರು 25-30 ಜನ ಆ ಸಾಧು ಅವರು ಬಂದು ಇವತ್ತು ಗಂಗಾರತಿ ಪೂಜೆ ಮಾಡೋದ್ರ ಮೂಲಕ ಚಾಲನೆ ಕೊಡ್ತಾರೆ. ಇವತ್ತು ಭಾಳ ವಿಶೇಷ ಕಾರ್ಯಕ್ರಮ ಇದು. ಸೊ ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ. ಸೊ ನಮಗೂ ಕೂಡ ಒಂದು ಆಶಾಭಾವನೆ ಇದೆ, ಜನ ನಮ್ಮೊಟ್ಟಿಗೆ ಇರ್ತಾರೆ ಅನ್ನೋಂಥದ್ದು. ಸೊ ನಾನು ಮತ್ತೊಮ್ಮೆ ನಾನು ಕೇಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ, ಕೈ ಜೋಡಿಸಿ ರೈತರಿಗೆ ಅನುಕೂಲ ಆಗುವಂಥ ವಿಚಾರ ನಾವೆಲ್ಲ ಎಲ್ಲರೂ ಕೂಡ ಕೈ ಜೋಡಿಸುವಂಥ ಕೆಲಸ ಮಾಡೋಣ ಅಂತೇಳಿ ನಾನು ವಿಶೇಷವಾಗಿ ರೈತರಿಗೆ ಮನವಿ ಮಾಡ್ತೀನಿ.